ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು ಆಲಿಂಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಐದು ಪುಟ ನೂರ ಇಪ್ಪತ್ತೆಂಟು ನಮ್ಮ ಸ್ವಾಭಾವಿಕ ದೇಹಗಳ ಬಲಹೀನತೆಗಳನ್ನು ಕುಂದುಕೊರತೆಗಳನ್ನು ಮುಚ್ಚಲು ಮತ್ತು ಅವುಗಳನ್ನು ನಿವಾರಿಸಲು ಸಹಾಯ ಮಾಡುವಲು ಬಯಸುವಂತೆ ನಾವು ಕ್ರಿಸ್ತನ ದೇಹವಾದ ಸಭೆಯ ಬಗ್ಗೆಯೂ ಮಾ ಮಾಡಬೇಕು ಹೆಚ್ಚು ಕುಂದುಕೊರತೆಯುಳ್ಳವರಿಗೆ ವಿಶೇಷ ಆರೈಕೆ ಮಾಡಬೇಕು ಮತ್ತು ದಾನ ಧರ್ಮ ಪ್ರೀತಿಯನ್ನು ಅವರಿಗೆ ನೀಡಬೇಕು ಎಂಬುದರ ಬಗ್ಗೆ ಹೇಳುತ್ತಾನೆ ದೇಹದಲ್ಲಿ ಭೇದವೇನೂ ಇರದೆ ಅಂಗಗಳು ಒಂದಕ್ಕೊಂದರ ಹಿತವನ್ನು ಚಿಂತಿಸುವ ಹಾಗೆ ದೇವರು ಕೊರತೆಯುಳ್ಳದಕ್ಕೆ ಹೆಚ್ಚಾದ ಮಾನವನ್ನು ಕೊಟ್ಟು ದೇಹವನ್ನು ಹದವಾಗಿ ಕೂಡಿಸಿದ್ದಾನೆ ವಚನ ಇಪ್ಪತ್ತೈದು ಈ ಪ್ರಕಾರವಾಗಿ ಸಭೆ ಎಂಬ ದೇವರ ಸಂಸ್ಥೆಯು ನಿಜವಾಗಿಯೂ ಸಂಪೂರ್ಣವಾದುದು ಆದರೆ ಪ್ರಕೃತಿಯಲ್ಲಿರುವಂತೆ ಕೃಪೆಯು ಸಹ ಸಂಸ್ಥೆಯ ಸಂಪೂರ್ಣವಾಗಿರುವ ಕಟ್ಟುಗಳ ತೇಪೆಗಳ ಅವಶ್ಯಕತೆಯು ಬಹಳ ಕಡಿಮೆ ಒಂದು ವೃಕ್ಷವು ತುದಿಯಿಂದ ಬೇರಿನವರೆಗೂ ಅನ್ಯೋನ್ಯವಾಗಿರುತ್ತದೆ ಹೀಗಿದ್ದರೂ ಕೊಂಬೆಗಳನ್ನು ರಕ್ಷಣಾ ಕಟ್ಟುಗಳಿಂದ ಮತ್ತು ಹಗ್ಗಗಳಿಂದ ಯಾರೂ ಬಿಗಿಯುವುದಿಲ್ಲ ಅಥವಾ ಮೂಳೆಯಿಂದಾಗಲಿ ಅಥವಾ ಮುದ್ರಿತ ನಿಯಮಗಳಿಂದ ಬಂಧಿಸುವುದಿಲ್ಲ ಅದರಂತೆ ಕ್ರಿಸ್ತನ ದೇವೊಂಬ ಸಭೆಯ ಬಗ್ಗೆಯೂ ಸಹ ಇದನ್ನು ಸರಿಯಾದ ರೀತಿಯಲ್ಲಿ ಹೊಂದಿಸಿಕೊಂಡು ಸಾಮರಸ್ಯದಿಂದ ದೇವರ ನಿಯಮ ನಿಯಮಿಸಿದ ಪ್ರಕಾರ ಐಕ್ಯತೆಗೊಳಿಸುವುದಾದರೆ ವಿವಿಧ ಸದಸ್ಯರುಗಳು ಒಟ್ಟುಗೂಡಿಸಲು ಯಾವುದೇ ವಿಧವಾದ ದಾರಗಳಾಗಲಿ ಪಟ್ಟಿಗಳಾಗಿ ಅಥವಾ ಮೂಳೆಗಳಾಗಲಿ ಬೇಕಿಲ್ಲ ಯಾವುದೇ ಕಾನೂನುಗಳು ವಿಶ್ವಾಸ ಸೂತ್ರಗಳು ಅಥವಾ ಮಾನವನ ಸೊಂಟಕ್ಕೆ ಮಾನವನ ನೋಟಕ್ಕೆ ಸಂಬಂಧಿಸಿದ ಸಲಕರಣೆ ಸಲಕರಣೆಗಳ ಅಗತ್ಯವಿರುವುದಿಲ್ಲ ಒಂದೇ ಆತ್ಮನ ಅನ್ಯೋನ್ಯತೆ ಅನ್ಯೋನ್ಯತೆಯ ಸಂಕೋಲೆಯಂತಿದೆ ಜೀವದ ಆತ್ಮನು ಇರುವ ತನಕ ಅನ್ಯೋನ್ಯತೆಯ ದೇಹದ ಒಂದಾಗಿರುವಿಕೂ ಸಹ ಉಳಿದುಕೊಳ್ಳುತ್ತದೆ ಆದರೆ ಇದು ಕರ್ತನ ಆತ್ಮನ ಹೊಂದುವಿಕೆಗೆ ತಕ್ಕಂತೆ ಬಲಹೀನ ಅಥವಾ ಬಲವುಳ್ಳದ್ದಾಗಿರುತ್ತದೆ ಅಪೋಸ್ತಲನ್ನು ಮುಂದುವರೆದು ಕರ್ತನು ತಾನೇ ಯೋಜಿಸಿದ ಮತ್ತು ಆರಂಭಿಸಿದ ನೂತನ ಸೃಷ್ಟಿ ಎಂಬ ಈ ಸಂಸ್ಥೆಯು ಮೇಲ್ವಿಚಾರಕನೆಂದು ಆತನು ಹೇಳುವುದೇನೆಂದರೆ ನೀವು ಕ್ರಿಸ್ತನ ದೇಹ ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ ದೇವರು ತನ್ನ ಸಭೆಯಲ್ಲಿ ಮೊದಲನೇದಾಗಿ ಮೂರನೇದಾಗಿ ಉಪದೇಶ ಮೊದಲನೆಯದಾಗಿ ಅಪೋಸ್ತಲರನ್ನು ಎರಡನೆಯದಾಗಿ ಪ್ರವಾದಿಗಳನ್ನು ಮೂರನೆಯದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ ಆಮೇಲೆ ಮಾಹು ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು ನಾನಾ ರೋಗಗಳನ್ನು ವಾಸಿ ಮಾಡುವ ಹೊರಗಳನ್ನು ಹೊರಸಹಾಯ ಮಾಡುವ ಗುಣಗಳ ಕಾರ್ಯಗಳನ್ನು ನಿರ್ವಹಿಸ ಜ್ಞಾನವನ್ನು ವಿವಿಧ ವಾಣಿಗಳನ್ನು ವರಗಳನ್ನು ಅವರಿಗೆ ಕೊಟ್ಟಿದ್ದಾನೆ ಒಂದು ಕುರಿತ ಹನ್ನೆರಡು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ತಮ್ಮನು ಮತ್ತು ಇತರ ಅನೇಕರ ಅನೇಕರನ್ನು ಸಭೆಯಲ್ಲಿ ಮಹಿಮೆ ಮತ್ತು ಗೌರವ ಸ್ಥಾನಗಳಲ್ಲಿ ಸ್ಥಾಪಿಸುವ ಉಳ್ಳರಿಗೆ ಹೊಸ ಆಲೋಚನೆ ಎಂದೆನಿಸುತ್ತದೆ ದೇವರು ಮಾರ್ಗದರ್ಶನಕ್ಕಾಗಿ ತನ್ನ ಕಡೆಗೆ ನೋಡುವಂತೆ ಮತ್ತು ತನ್ನ ವಾಕ್ಯ ಮತ್ತು ಆತ್ಮನಿಂದ ನಿರ್ದೇಶನ ಪಡೆಕೊಳ್ಳುವವರಿಗೆ ಮಾತ್ರವೇ ತನ್ನ ಸಭೆಯ ಮೇಲ್ವಿಚಾರಕೆಯನ್ನು ಒಪ್ಪಿಸುತ್ತಾನೆಂಬ ಹೊಸ ಆಲೋಚನೆಯನ್ನು ಇದು ಕೊಡುವುದಾಗಿದೆ ಯಾವ ರೀತಿಯಲ್ಲಿ ಕೆಲವರು ಉನ್ನತ ಸ್ಥಾನವನ್ನು ಪಡೆಯುವ ಸಹ ಸಾಹಸ ಮಾಡುತ್ತಾರೆ ಮತ್ತು ರಾಜಕೀಯದವರಂತೆ ಜಗ್ಗಾಟವಾಡುತ್ತಾರೆ ಎಂಬ ಗ್ರಹಿಕೆಯನ್ನು ಇದು ಉಂಟು ಮಾಡುತ್ತದೆ ನಿಜವಾದ ಸಭೆಯ ಮೇಲೆ ದೇವರ ಪಾಲೆಯನ್ನು ಪಾಲನೆಯನ್ನು ಗ್ರಹಿಸುವುದೆಂದರೆ ಮೊದಲನೇದಾಗಿ ನಾಮಾಂಕಿತ ಸಭೆಗಳಿಗೆ ನಿಜವಾದ ಸಭೆಯನ್ನು ಬೇರ್ಪಡಿಸಬೇಕು ನಂತರದಲ್ಲಿ ಶ್ರದ್ಧಾಪೂರ್ವಕವಾಗಿ ಮತ್ತು ವಿನಯಪೂರ್ವಕವಾಗಿ ದೇವರ ಸಭೆ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಸೇವೆ ಮತ್ತು ಸೇವಕರುಗಳ ಬಗ್ಗೆ ತಿಳಿದುಕೊಳ್ಳುವ ಬಯಸಬೇಕು ಎಲ್ಲರೂ ಅಪಸ್ಥಲರು ಎಲ್ಲರೂ ಪ್ರವಾದಿಗಳು ಎಲ್ಲರೂ ಉಪದೇಶಕರು ಎಂದು ಅಪಸ್ತಲನ್ನು ಪ್ರಶ್ನಿಸುತ್ತಾರೆ ಇದರಿಂದ ಸಾಮಾನ್ಯವಾಗಿ ಈ ರೀತಿ ಆಗಿರುವುದಿಲ್ಲ ಎಂಬ ಅಭಿಪ್ರಾಯವನ್ನು ಮೂಡುತ್ತದೆ ಈ ಸ್ಥಾನಗಳನ್ನು ಆಕ್ರಮಿಸುವವರು ತಾವು ಈ ಸೇವೆಗೆ ಅಧಿಕಾರ ಸ್ಥಾನಕ್ಕೆ ದೇವರಿಗೆ ನೇಮಕಗೊಂಡಿದ್ದೇವೆ ಎಂಬ ಸಾಕ್ಷಿಯನ್ನು ನೀಡಬೇಕಾಗುತ್ತದೆ ಮಾನವರನ್ನು ಮೆಚ್ಚಿಸುವವರಂತಲ್ಲ ಆದರೆ ಸಭೆಯ ಶಿರಸು ಹಾಗೂ ಮಹಾಮಿಲ್ ಆದ ಕರ್ತನನ್ನು ಮೆಚ್ಚಿಸುವವರಂತೆ ಸಭೆಯಲ್ಲಿನ ಈ ವ್ಯತ್ಯಾಸಗಳು ದೇಹದ ವಿವಿಧ ಅಂಗಗಳ ದೇಹದ ವಿವಿಧ ಅಂಗಗಳ ವ್ಯತ್ಯಾಸಗಳಿಗೆ ಅನುಗುಣವಾಗಿದೆ ಮತ್ತು ಪ್ರತಿಯೊಂದು ಅಂಗವೂ ಅವಶ್ಯಕವಾಗಿದೆ ಹಾಗೂ ಅವುಗಳಲ್ಲಿ ಯಾವುದೊಂದು ಅಪೇಕ್ಷಿಸಲಾಗದು ಎಂಬ ಸತತ ಕಡೆಗೆ ಅಪೋಸ್ತಲೂ ನಮ್ಮ ಗಮನವನ್ನು ಸೆಳೆಯುತ್ತಾ ಕಣ್ಣು ಕೈಗೆ ನೀನು ನನಗೆ ಅವಶ್ಯವಿಲ್ಲವೆಂದು ಕಾಲುಗಳು ನೀನು ನನಗೆ ಅವಶ್ಯವಿಲ್ಲವೆಂದು ಹೇಳುವುದಕ್ಕಾಗುವುದಿಲ್ಲ ದೇಹವು ಒಂದೇ ಅಂಗವಲ್ಲ ಅನೇಕ ಅಂಗ ಉಳ್ಳದಾಗಿದೆ ವಚನ ಹತ್ತೊಂಬತ್ತು ಹದಿನಾಲ್ಕು ಎಂದಿದ್ದಾನೆ ಇದೇ ರೀತಿಯಲ್ಲಿ ವಿವಿಧ ಬಗೆಯವರು ಈಗ ಸಭೆಯಲ್ಲಿರುವುದಿಲ್ಲ ಎಂಬುದು ಎಂಬುದು ಸತ್ಯ ಅಪೋಸ್ತಲನ್ನು ಸೂಚಿಸಿದಂತೆ ವಾಣಿಗಳನ್ನು ಆಡುವುದು ನಂಬದವರಿಗೆ ಸೂಚನೆಯಾಗಿದೆ ಹೊರತು ನಂಬುವವರಿಗೆ ಸೂಚನೆ ಇಲ್ಲ ವಚನ ಇಪ್ಪತ್ತೆರಡು ನೋಡಿರಿ ಅದೇ ರೀತಿ ಮಾತುಕಾರಿಗಳು ಸಹ ಈ ಪವಿತ್ರ ಪವಿತ್ರಾತ್ಮ ಹೊರಗಳು ವಾಸವಿದ್ದ ಅಪೋಸ್ತಲನ್ನು ಮರಣಿಸಿದಾಗ ಅವರಿಗೆ ಈ ವರವನ್ನು ಹೊಂದಿದವರೆಲ್ಲರೂ ಮೃತಗೊಂಡಾಗ ಈ ಅದ್ಭುತ ಕಾರ್ಯಗಳೆಂಬ ಹೊರವು ನೀ ನಾವೀಗಾಗಲೇ ಕಂಡುಕೊಂಡಂತೆ ಸಭೆಯಲ್ಲಿ ಇಲ್ಲವಾಯಿತು ಆದರೆ ಅದಕ್ಕೆ ಅನುಗುಣವಾಗಿ ಕಾರ್ಯವೊಂದು ಸಭೆಯಲ್ಲಿ ಎಲ್ಲ ಗಂಡಸರಿಗೂ ಹೆಂಗಸರಿಗೂ ಉಳಿದುಕೊಂಡಿದ್ದೆ ಉಳಿದುಕೊಂಡಿದೆ ಅದೇನೆಂದರೆ ಕರ್ತನನ್ನು ಸತ್ಯವನ್ನು ಮತ್ತು ಕ್ರಿಸ್ತನ ದೇಹವೆಂಬ ಸಭೆಯ ಸಹಸ್ ಸದಸ್ಯರ ಸೇವೆಯನ್ನು ಪ್ರತಿಯೊಬ್ಬರು ತಮ್ಮ ಸ್ವಾಭಾವಿಕ ಸಾಮರ್ಥ್ಯಕ್ಕನುಸಾರವಾಗಿ ಮಾಡುವುದು ಕರ್ತನೀ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ